ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಟೆಕ್ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಇತ್ಸಲ್ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆ ಅಂದರೆ, ನೀವು ಫೋನ್ಪೇನ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಈ ಒಂದು ಡೌಟ್ ನಿಮಗೆ ಬಂದಿರುತ್ತೆ. ಫೋನ್ಪೇನಲ್ಲಿ ಯಾರಾದರೂ ನಿಮಗೆ ಅಮೌಂಟ್ನ ಶೇರ್ ಮಾಡಿದ್ರು ಅಂತಲೇ ಆಗಿರ್ಬೋದು, ಅಥವಾ ನೀವೇ ಯಾರಿಗಾದ್ರೂ ಕೂಡ ಅಮೌಂಟ್ನ ಶೇರ್ ಮಾಡಿದ್ರು ಆಗಿರ್ಬೋದು, ನೀವು ಕಳಿಸಿರುವಂಥ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ನೀವು ಡಿಲೀಟ್ ಮಾಡ್ಕೊಬೇಕು ಅಂತ ಅನ್ಕೊಂತೀರ. ಬಟ್ ಈ ಒಂದು ಟ್ರಿಕ್ ಮುಖಾಂತರ ನೀವೇನು ಮಾಡ್ಬೋದು ಅಂತಂದರೆ, ಟ್ರಾನ್ಸಾಕ್ಷನ್ ಹಿಸ್ಟ್ರಿನಲ್ಲಿ ಯಾವುದೇ ಒಂದು ಪೇಮೆಂಟ್ ಬಂದಿರೋದಾದರೂ ಆಗಿರ್ಬೋದು, ಹೋಗಿರೋದಾದರೂ ಆಗಿರ್ಬೋದು, ಯಾವುದು ಕೂಡ ಶೋ ಆಗದೇ ಇರೋ ರೀತಿ ನೀವು ಮಾಡ್ಬೋದು. ಜಸ್ಟ್ ಇದನ್ನು ಫನ್ಗೋಸ್ಕರ ಮಾಡಿ, ಇದನ್ನು ಯಾವುದೇ ಒಂದು ಇಲಿಗಲ್ ಆ್ಯಕ್ಟಿವಿಟಿಗೆ ಆಗಿರ್ಬೋದು, ಯಾರಾದರೂ ಭಯಪಡಿಸೋದಕ್ಕೆ ಆಗಿರ್ಬೋದು ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ಫನ್ಗೋಸ್ಕರ ಮಾಡಿ ಇದನ್ನು. ಗೈಸ್, ತುಂಬಾ ಸಿಂಪಲ್ಲು ಈ ಒಂದು ಮೆಥಡ್. ಈ ಒಂದು ಮೆಥಡಿಗೆ ಯಾವುದೇ ಒಂದು ಬೇರೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇಕಾಗೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಿಮ್ಮೊಂದು ಫೋನ್ಪೇನ ಓಪನ್ ಮಾಡಿದ್ರೆ ಅಂದರೆ ರೈಟ್ ಸೈಡಲ್ಲಿ ನಿಮಗೆ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಹಿಸ್ಟ್ರಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡಿದ್ರೆ ಅಂದರೆ ಯಾವ ಅಮೌಂಟ್ ಬಂದಿದೆ ಹೋಗಿದೆ ಎಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಈ ಒಂದು ಹಿಸ್ಟ್ರಿನಲ್ಲಿ ನಮಗೆ ಶೋ ಆಗುತ್ತೆ. ನೀವು ಟಾಪಲ್ಲಿ ಕೆಟಗರಿ ಅಂತ ಇರುತ್ತೆ, ಕೆಟಗರಿ ಮೇಲೆ ಟ್ಯಾಪ್ ಮಾಡಿಕೊಂಡು ಕ್ಯಾಶ್ ಬ್ಯಾಕ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕ್ಯಾಶ್ ಬ್ಯಾಕ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಅಪ್ಲೈ ಅಂತ ಇರುತ್ತೆ. ಅಪ್ಲೈ ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಲೈ ಮೇಲೆ ನಾನೇನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಟ್ಯಾಪ್ ಮಾಡ್ಕೊತಿದ್ದೀನಿ, ಬೇರೆ ಯಾವುದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೇಡಿ. ಇವಾಗ ನೀವು ರಿಫ್ರೆಶ್ ಮಾಡಿದ್ರು ಕೂಡ ಏನಾಗುತ್ತೆ ಅಂತಂದರೆ ಅಲ್ಲಿ ಹಿಸ್ಟ್ರಿ ಕಂಪ್ಲೀಟ್ ಕ್ಲಿಯರ್ ಆಗಿರುತ್ತೆ, ನಿಮಗೆ ಅಲ್ಲಿ ಹಿಸ್ಟ್ರಿ ತೋರಿಸೋದಿಲ್ಲ, ಕಂಪ್ಲೀಟಾಗಿ ಪರ್ಮನೆಂಟ್ಲಿ ಕ್ಲಿಯರ್ ಆಗಿರೋದಿಲ್ಲ. ಬಟ್ ಈ ಒಂದು ಕೆಟಗರಿನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೀಫಂಡ್ ಅಂತ ಇರುತ್ತಲ್ಲ, ರೀಫಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೀಫಂಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದೋ ರೀಫಂಡ್ ಆಗಿದೆ ಅಂದರೆ ಆ ಒಂದು ಅಮೌಂಟ್ ಕ್ರೆಡಿಟ್ ಆಗಿರೋದು ಮಾತ್ರ ಶೋ ಆಗುತ್ತೆ, ಬೇರೆ ಯಾವ ಒಂದು ಟ್ರಾನ್ಸಾಕ್ಷನ್ ಏನಾಗಲ್ಲ ಅಂತಂದರೆ ನಿಮ್ಮ ಒಂದು ಫೋನ್ಪೇ ಹಿಸ್ಟ್ರಿನಲ್ಲಿ ಶೋ ಆಗೋದಿಲ್ಲ. ನೀವು ಬೇರೆಯವರಿಗೆ ತೋರಿಸ್ಬೋದು ನಿಮ್ಮ ಒಂದು ಅಮೌಂಟ್ ಬಂದಿಲ್ಲ ಅಂತ, ಜಸ್ಟ್ ಫನ್ಗೋಸ್ಕರ ತಮಾಷೆ ಮಾಡಿ ಸೀರಿಯಸ್ ಆಗಿ ಬಂದಿಲ್ಲ ಅಂತ ಹೇಳೋದಕ್ಕೆ ಹೋಗ್ಬೇಡಿ. ಬಟ್ ಪರ್ಮನೆಂಟ್ ಆಗಿ ನೀವು ಫೋನ್ಪೇನ ಆಗಿರ್ಬೋದು, ಗೂಗಲ್ ಪೇನಲ್ಲಿ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಡಿಲೀಟ್ ಮಾಡ್ತೀನಿ ಅಂದರೆ 100% ಅದು ಆಗೋದಿಲ್ಲ. ಜಸ್ಟ್ ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಫ್ರ್ಯಾಂಕ್ ಮಾಡ್ಬೋದು. ಗಾಯ್ಸ್ ಗಾಯ್ಸ್, ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.